ಈ ಯೋಚನೆ ಮಾಡಿ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ನ ಜಯಂತಿನ ಸಿದ್ದರಾಮಯ್ಯನವರು ಮಾಡಕ್ ಹೋದ್ರಲ್ಲ ಈ ಟಿಪ್ಪು ಸುಲ್ತಾನ್ನ ಕೊಡುಗೆ ಏನಿದೆ ಯೋಚನೆ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಯಾವ ನಮ್ಮ ಯದುವಂಶ ಯಾವ ನಮ್ಮ ಮೈಸೂರು ಮಹಾರಾಜರು ಈ ಕನ್ನಂಬಾಡೆ ಕಟ್ಟೆಯನ್ನು ಕಟ್ಟಿದ್ರು ಕುಡಿಯೋ ನೀರನ್ನು ಕೊಟ್ಟರು ಅನ್ನ ಕೊಟ್ಟರು ಅವ್ರ ನೆನಪಾಗಲಿಲ್ಲ ಸಿದ್ದರಾಮಯ್ಯನವರಿಗೆ ನಮ್ಮ ಯದುವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಅಂತ ಹೊರಟಂತಹ ಟಿಪ್ಪು ಸುಲ್ತಾನ್ನ ಹೈದರಾಲಿಯ ಮಗನನ್ನ ಮಗನ ಜಯಂತಿಯನ್ನು ಮಾಡ್ಲಿಕ್ಕೆ ಮಾಡ್ಬಿಟ್ರು ಮೈಸೂರು ವಿಶ್ವವಿದ್ಯಾಲಯನ ಕಟ್ಟಿ ಸಿದ್ದರಾಮಯ್ಯನವರು ಓದಿದ್ರೆ ಕಾನೂನು ಪದವಿಯನ್ನು ಪಡ್ಕೊಂಡಿಲ್ಲ ಆ ಕಾನೂನು ಪದವಿಯನ್ನು ಕೊಟ್ಟಂತಹ ಮೈಸೂರು ವಿಶ್ವವಿದ್ಯಾಲಯ ಕೊಟ್ಟಿದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಆದ್ರೆ ಜಯಂತಿ ಮಾಡಬೇಕು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯ ನೆನಪಾಗಲಿಲ್ಲ ಹೈದರಾಲಿ ಮಗ ಟಿಪ್ಪು ನೆನಪಾದ ಇವತ್ತು ಯೋಚನೆ ಮಾಡಿ ಸಿದ್ದರಾಮಯ್ಯನವರು 5 ವರ್ಷದಲ್ಲಿ ಏನ್ ಕನಂದಾರಿ ಕೆಲಸ ಮಾಡಿದ್ರು ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಳಗಡೆಯಿಂದಲೇ ಅವರಿಗೆ ಅವರ ವಿರುದ್ಧ ಪಿತೂರಿಯನ್ನು ಮಾಡಿಕೊಂಡು ಮತ್ತೆ ಮುಖ್ಯಮಂತ್ರಿ ಆಗ್ಲಿ ಕೊಟ್ಟಿದ್ದಾರೆ 5 ವರ್ಷ ಆಡಳಿತ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿಯ ಮುಖವನ್ನು ನೆನಪು ಮಾಡಿದಾಗ ಸಿದ್ದರಾಮಯ್ಯನವರು ಕೊಟ್ಟಂತ ಕೊಡುಗೆ ಯಾವ್ದಾದ್ರು ಮಂಡ್ಯದವ್ರಿಗೆ ನೆನಪಾಗುತ್ತಾ ನಮ್ಮ ಮೈಸೂರವ್ರಿಗೆ ಏನಾದ್ರು ನೆನಪಾಗುತ್ತೆ ಹೇಳಿ ತಾರಿ ಯೋಜನೆಗಳು ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಹಿಡಿದು ಪ್ರತಿಯೊಂದು ಯೋಜನೆಗಳು ನೆನಪಾಗುತ್ತೆ ಆದ್ರೆ ಸಿದ್ದರಾಮಯ್ಯನವರು ಅಂತಂದ್ರೆ ಏನ್ ನೆನಪಾಗುತ್ತೆ ಟಿಪ್ಪು ಜಯಂತಿಯನ್ನು ಮಾಡಿ ನಮ್ಮ ಕಾರ್ಯಕರ್ತರನ್ನ ಹತ್ಯೆ ಮಾಡಿಸಿ ಇಡೀ ರಾಜ್ಯದಲ್ಲಿ ಅಶಾಂತಿಯನ್ನ ತಂದೊಡ್ಡಿದಂತಹ ವ್ಯಕ್ತಿ ನೆನಪಾಗ್ತಾರೆ ಹೊರತು ಯಾವ ಅಭಿವೃದ್ಧಿ ಕಾರ್ಯಗಳು ನೆನಪಾಗಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ನಮಗೆ ಹೂಬ್ಲೋ ವಾಚ್ ನೆನಪಾಗುತ್ತೆ ಬೆಂಗಳೂರಿಗೆ ಹೋದ್ರೆ ಸಿದ್ದರಾಮಯ್ಯನವರು ಅಂತಂದ್ರೆ ವೈಟ್ ಟಾಪಿಂಗ್ ಮಾಡಿಬಿಟ್ಟು ಕಾಸು ಹೊಡೆದಂತವ್ರು ನೆನಪಾಗ್ತಾರೆ ಅದೇ ಸಿದ್ದರಾಮಯ್ಯನವರು ನಾನು ಚಾನು ಕುಡಿಸ್ತಾರೆ ಮುಖ್ಯಮಂತ್ರಿ ಅದೇ ಅಂತ ಹೇಳ್ತಿದ್ದಾರೆ ಎಂತ ಈ ಮಾತನ್ನು ನಂಬಕ್ಕಾಗುತ್ತ ಬಂಧುಗಳೇ ಬಹುಶಃ ಅವರ ಅಧಿನಾಯಕಿ ಆಗಿರುವಂತಹ ಸೋನಿಯಾ ಗಾಂಧಿ ಅವರು ಅವರ ಸುಪುತ್ರ ಆಗಿರುವಂತಹ ರಾಹುಲ್ ಗಾಂಧಿ ಬಹುಶಃ ಚಾ ಕುಡಿಯಲ್ಲ ಇನ್ನೇನೋ ಬೇರೆ ಕುಡಿತಾರೆ ಅದನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇನೆ.